ನಮಸ್ಕಾರ ಸ್ನೇಹಿತರೆ, ದಿ ಯುನಿಕ್ ಡ್ರೀಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೀಮಾ. ಬಡತನ ಬಡತನ ಬಡತನ, ಏನಪ್ಪ ಇವಳು ಬಡತನದ ಬಗ್ಗೆ ಹೀಗೆ ಹೇಳ್ತಾ ಇದ್ದ ಅಂತ ಅನ್ಕೋಬೇಡಿ, ಇದಕ್ಕೆ ಕಾರಣವೂ ಇದೆ. ಎಸ್, ಬಡತನದ ಬೇಗೆಯಲ್ಲಿ ಬೆಂದು ಸಾಲ ಸೂಲ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಕೋಚಿಂಗ್ ಪಡೆದು ಪಿ ಎಸ್ ಆದ ಗಂಗಮ್ಮಳ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಇಂದು ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿನಿ, 2016 ಬ್ಯಾಚಿನ ಪಿ ಎಸ್ ಐ, ಕರ್ನಾಟಕ ರಾಜ್ಯಕ್ಕೆ 25ನೇ ರ್ಯಾಂಕ್ ತಂದು ಕೊಡೋದ್ರೊಂದಿಗೆ ಯುನಿಕ್ ಡ್ರೀಮ್ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥ ಕುಮಾರಿ ಗಂಗಮ್ಮ ರೆಡ್ಡಿಯರ್ ನಮ್ಮ ಜೊತೆ ಇದ್ದಾರೆ. ಗಂಗಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಮ್ಮ, ನೀವು ಪಿ ಎಸ್ ಐನಲ್ಲಿ ಕರ್ನಾಟಕ ರಾಜ್ಯಕ್ಕೆ 25ನೇ ರ್ಯಾಂಕನ್ನು ತಂದು ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಈಗ ನಿಮ್ಮ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ತಾವು ಬಂದಿದ್ದೀರಿ, ತಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ನಮಗೆ ತಿಳಿಸ್ಕೊಡಿ ಅಂತ. ಸರ್, ನಾನು ಮೂಲತಃ ಧಾರವಾಡ ಜಿಲ್ಲೆಯ ಹುಬ್ಳಿ ತಾಲೂಕಿನ ಬಂಡಿವಾಡ ಅಂತ ಪುಟ್ಟಹಳ್ಳಿಯಲ್ಲಿ ಬೆಳೆದಿದ್ದು, ಅಲ್ಲಿ ನನ್ನ ತಂದೆಯವರು ವ್ಯವಸಾಯ ಮಾಡ್ತಿದ್ದಾರೆ, ತಾಯಿ ಗೃಹಿಣಿಯಾಗಿದ್ದು, ನನಗೊಬ್ಬನು ಸಹೋದರ ಇದ್ದಾನೆ, ನಮ್ಮದೊಂದು ಪುಟ್ಟ ಫ್ಯಾಮಿಲಿ. ನಾನು ಅಲ್ಲೇ ಓದಿ ಬೆಳೆದಿದ್ದು, ನಂದು ಪ್ರೈಮರಿ ಮತ್ತು ಹೈಸ್ಕೂಲು ನನ್ನ ಸ್ವಂತ ಹಳ್ಳಿಯಲ್ಲೇ ಕಲ್ತಿರೋದು. ಆಮೇಲೆ ನಾನು ಡಿಗ್ರಿಗಾಗಿ ನಾನು ಧಾರವಾಡಕ್ಕೆ ಬಂದೆ. ಅಲ್ಲಿ ಧಾರವಾಡದಲ್ಲಿ ನಾನು ಡಿಗ್ರಿ ಮುಗಿಸಿದ ತಕ್ಷಣ ಅಲ್ಲಿ ನನ್ನ ಕಸಿನ್ ಬ್ರದರ್ ಒಬ್ಬರಿಂದ ನನಗೆ ಯುನಿಕ್ ಡ್ರೀಮ್ ಬಗ್ಗೆ ಪರಿಚಯವಾಯಿತು. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಬರಿಬಾರ್ದು ಅಂತ ನನ್ನಲ್ಲಿ ಹಂಬಲ ಬಂತು. ನಾನು ಯಾವ್ದು ಮಾಡಿದ್ರಿ ತಾವು? ಡಿಗ್ರಿ ಸರ್, ನಂದು ಅಲ್ಲಿ ಬಿ ಬಿ ಎ ಮಾಡಿರೋದು. ಇಲ್ಲ ಸರ್, ನನ್ನ ಕಸಿನ್ ಬ್ರದರ್ ಹೇಳಿದ್ದು ನನಗೆ ಈ ಥರ. ಅವರು ಕೆ ಎಸ್ ಕೋಚಿಂಗ್ ಮಾಡಿದಾರೆ ಅಲ್ಲೇ ಡ್ರೀಮಲ್ಲೇ. ಅವರು ನನಗೆ ಈ ವಿಷಯನ ಮುಟ್ಟಿಸಿದ್ರು, ಈ ಥರ ನೀನು ಯಾಕೆ ಓದ್ಬಾರ್ದಕ್ಕ, ನಿನಗೂ ತುಂಬ ಇದು ಇದೆ, ಓದ್ಬೇಕನ್ನ ಆಸೆ ಇದೆ ಅಂತ ಹೇಳ್ತಿದ್ದೆ, ಪರೀಕ್ಷೆ ಬರಿಬೋದು ನೀನು ಅಂತ ನನಗೊಂದು ಆಸೆ ಹುಟ್ಟಿಸಿದ್ರು. ಅಲ್ಲಿಂದ ನಾನು ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸಿ ಇ ಟಿ ಎಕ್ಸಾಮ್ ಬಗ್ಗೆ. ಅಲ್ಲಿ ನಾನು ಯುನಿಕ್ ಡ್ರೀಮ್ ಬಗ್ಗೆ ತುಂಬ ಮಾಹಿತಿಯನ್ನು ಕಲೆಕ್ಟ್ ಹಾಕಿದೆ ನನ್ನ ತಮ್ಮ ಕಸಿನ್ ಬ್ರದರಿಂದ ಮತ್ತು ಫ್ರೆಂಡ್ಸ್ಗಳಿಂದ ಹಾಕಿದ್ಮೇಲೆ, ಅಲ್ಲಿ ಒಂದು ಆನಂದ್ ಚೋಪ್ರಾ ಅವರು ಸಹಯೋಗದಿಂದ ಯುನಿಕ್ ಡ್ರೀಮಲ್ಲಿ ಒಂದು ಪ್ರೀ ಬ್ಯಾಚ್ ನಡೆಸಿದ್ದಾರೆ ಅಂತ, ತರಬೇತಿ ನಡೆಸಿದ್ದಾರೆ ಅಂತ ಒಂದು ವಿಷಯ ಗೊತ್ತಾಯಿತು. ನಾನು ಎಕ್ಸಾಮ್ ಬರೆದೆ, ನಂದು ಅಲ್ಲಿ 12ನೇ ರ್ಯಾಂಕ್ ಬಂತು ಆ ಸಂಸ್ಥೆಗೆ. ಅಲ್ಲಿಂದ ನಾನು 4 ತಿಂಗಳ ತರಬೇತಿಯನ್ನು ಪಡೆದುಕೊಂಡು 4 ತಿಂಗಳ ನಾನು ಓದಿದೆ. 2016 ನನಗೆ ಕಾನ್ಫರ್ಮ್ ಆಯಿತು ಇದು ಪಿ ಎಸ್ ಐ. ಆವಾಗ ಫಿಸಿಕಲ್ ಪಾಸ್ ಆಯಿತು, ಎಕ್ಸಾಮ್ ಪಾಸ್ ಆಯಿತು. ಆಮೇಲೆ ಯುನಿಕ್ ಡ್ರೀಮ್ ಸಹಾಯದಿಂದನೇ ನಾನು ಮೌಕ್ ಇಂಟರ್ವ್ಯೂನ ತೊಗೊಂಡೆ. ತೊಗೊಂಡಾದ್ಮೇಲೆ ಅಲ್ಲಿನೂ ನಾನು ಸಕ್ಸಸ್ ಆದೆ. ಮೌಕ್ ಇಂಟರ್ವ್ಯೂಗೆ ಹಾವೇರಿ ಜಿಲ್ಲೆಯ ಇವರು ಎಸ್ ಪಿ ಸಾಹೇಬರು, ಶ್ರೀನಾಥ್ ಜೋಶಿ ಸರ್, ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು, ತುಂಬ ಗೈಡೆನ್ಸ್ ಮಾಡಿದರು, ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಧೈರ್ಯ ಹೇಳಿದರು, ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಇಲಾಖೆ ಹೇಗಿರುತ್ತೆ, ಆಮೇಲೆ ಮಹಿಳೆಯರಿಗೆ ಎಷ್ಟು ಸಹಯೋಗ ಇದೆ, ಇವಾಗ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಮಹಿಳೆಯರಿಗೂ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಧೈರ್ಯ ಬಂತು. ಆಮೇಲೆ ಅವರು ತುಂಬ ಟಿಪ್ಸ್ಗಳನ್ನು ಹೇಳ್ಕೊಟ್ರು ನಮಗೆ, ಇಂಟರ್ವ್ಯೂನ ಹೇಗೆ ಫೇಸ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಇರಬೇಕಂತ ತುಂಬ ಹೇಳ್ಕೊಟ್ರು. ಅವರಿಂದ ಕಲಿತೆ. ಆಮೇಲೆ ಹನುಮಂತಪ್ಪ ತೇಲಿಸೋರ್ನು ತುಂಬ ನಮಗೆ ಗೈಡೆನ್ಸ್ ಮಾಡಿದರು ಈ ಇದ್ರ ಬಗ್ಗೆ, ಇಂಟರ್ವ್ಯೂ ಸಂಬಂಧಪಟ್ಟಂಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಈ ಥರ. ನಾವು ಎಲ್ಲ ಅವ್ರ ಗೈಡೆನ್ಸಿಂದ ನಾವು ಇವತ್ತು ಈ ಪೊಸಿಷನಲ್ಲಿ ಬಂದಿದ್ದೀವಿ. ತುಂಬ ಯೂಸ್ ಆಗಿದೆ ಸರ್, ತುಂಬ ಯೂಸ್. ಎಷ್ಟು ಮಂತ್ ತರಬೇತಿ ಬಂದಾಗ ಎಷ್ಟು ತಿಂಗಳು ತಾವು ಪ್ರಿಪರೇಷನ್ ಮಾಡಿದ್ರಿ? 4 ತಿಂಗಳು ಸರ್ ನಾನು ಕ್ಲಾಸಿಗೆ ಹೋಗಿದ್ದು, 4 ತಿಂಗಳ ನಂತರ 4 ಅಲ್ಲೇ ರೂಮಲ್ಲೇ ಇದ್ದು ನಾನು ಓದಿದ್ದು. ಟೋಟಲ್ 8 ತಿಂಗಳಲ್ಲಿ ನನಗೆ ಇದು ಯೂಸ್ ಮಾಡ್ಕೊಂಡಿದ್ದೆ ಸರ್. ಲೈಬ್ರರಿ ಈ ಥರ ವೈಫೈನ ಯೂಸ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ, ಎಲ್ಲ ಚೆನ್ನಾಗಿದೆ ಸರ್. ಒಟ್ಟಾರೆಯಾಗಿ ನಿಮ್ಮ ಪಿ ಎಸ್ ಐ ಪ್ರಿಪ್ರೇಷನ್ ಯಾವ ರೀತಿ ತಾವು ತಯಾರಿ ಮಾಡ್ಕೊಂಡ್ರಿ ಗಂಗಮ್ಮ? ಸರ್, ಈಗ ನಾನು ಕೋಚಿಂಗ್ ಹೋದ ತಕ್ಷಣ ಫಸ್ಟಿಗೆ ನನಗೆ ಹೇಳಿದ್ದು ಯಾವ ಥರ ಸಿಲೆಬಸ್ ಇದೆ, ಸಿಲೆಬಸ್ಸಲ್ಲಿ ಏನನ್ನು ಓದಬೇಕು ಏನನ್ನು ಓದಬಾರ್ದು ಅಂತ ಒಂದು ಗೈಡೆನ್ಸ್ ಸಿಕ್ತು. ಅಲ್ಲಿಂದ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು 5ರಿಂದ ಮತ್ತು 12th ಬುಕ್ಸನ್ನು ಕಲೆಕ್ಟ್ ಮಾಡಿಟ್ಟಿದ್ದೆ, ನನ್ನ ತಮ್ಮ ಆಲ್ರೆಡಿ ಹೇಳಿದ್ದ. ಅದೇ ಥರ ನಾನು ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಬುಕ್ಗಳನ್ನು ಬೇಸಿಕ್ಕಾಗಿ ಓದಿದೆ. ನೆಕ್ಸ್ಟ್ ನನಗೆ ಕನಕ ರೆಡ್ಡಿ ಸರ್ ಅಂತ ಅವಾಗ ಅಲ್ಲಿ ಟೀಚಿಂಗ್ ಮಾಡ್ತಾಯಿದ್ರು, ನಾ ಟೀಚಿಂಗ್ ಮಾಡ್ತಾಯಿದ್ರು. ಹಾಂ, ಇವಾಗ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಎ ಸಿ ಇದ್ದಾರೆ, ಅವರಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅವರಿಂದ ನಾನು ತುಂಬ ಗೈಡೆನ್ಸ್ ತೊಗೊಂಡು ಯಾವ ಥರ ಬುಕ್ಕನ್ನು ರೀಡ್ ಮಾಡಬೇಕು, ಯಾವ ಥರ ನಾನು ನೋಟ್ಸ್ಗಳನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ.
ಅದೆಲ್ಲ ನಾನು ಅದೇ ಥರ ಪ್ರಿಪ್ರೇಷನ್ ಮಾಡಿ ಕೋಚಿಂಗ್ ಕ್ಲಾಸಲ್ಲಿ ಒಂದಿನ ಕ್ಲಾಸ್ ಮಿಸ್ ಮಾಡ್ತಾ ಇರಲಿಲ್ಲ, ಕ್ಲಾಸಿಗೆ ಡೈಲಿ ಅಟೆಂಡ್ ಮಾಡ್ತಿದ್ದೆ. ಕ್ಲಾಸಲ್ಲಿ ಏನು ಹೇಳ್ತಾರೆ ಅದು ಚಾಚು ತಪ್ಪದೆ ಹೋಮ್ವರ್ಕ್ ಮಾಡ್ತಾ ಇದ್ದೆ, ಡೈಲಿ ಅವತ್ತೆ ಮಾಡ್ತಿದ್ದೆ. ಆಮೇಲೆ 8 to 9 hours ಹಾರ್ಡ್ ವರ್ಕ್ ನಾನು ಮಾಡಿದ್ದೀನಿ ಇದರ ಒಂದು ಪಿ ಎಸ್ ಐಗೋಸ್ಕರನೇ. ಇಷ್ಟೆಲ್ಲ ಆದಮೇಲೆ ನಾನು ಒಂದು ಒಂದು ರೂಪುರೇಷೆ ಸಿಕ್ತು ಸ್ಟಡಿಗೆ, ನಾನು ಯಾವ ರೀತಿ ನಾನು ಓದಬೇಕು ಅಂತ ನನಗೊಂದು ರೂಪುರೇಷೆ ಸಿಕ್ತು. ಆಮೇಲೆ ಇದ್ರ ಜೊತೆಗೇ ಫಸ್ಟ್ ಪೇಪರ್ ಪೇಪರು ಅಷ್ಟೇ ಇಂಪಾರ್ಟೆಂಟ್, ಸೆಕೆಂಡ್ ಪೇಪರ್ ಜಿ ಕೆ ಏನಿದೆ ಅಷ್ಟು ಅದರ ಜೊತೆಗೇ ಎಸ್ ಎ ಪೇಪರು ಅಷ್ಟೇ ಇಂಪಾರ್ಟೆಂಟು. ಎಸ್ ಎ ಪೇಪರಲ್ಲಿ ನಾವು ಯಾವ ಥರ ಎಸ್ ಎಗಳನ್ನು ಬರೀಬೇಕು ಅದು ಟಿಪ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡೆ ಒಳ್ಳೊಳ್ಳೆ ನ್ಯೂಸ್ ಪೇಪರಿಂದ. ಆಮೇಲೆ ಯಾವ ಥರ ಬರೀಬೇಕು, ಯಾವ ಥರ ಪಾಯಿಂಟ್ಸ್ಗಳನ್ನ ಹಾಕ್ಬೋದು, ಎಲ್ಲಿ ಮ್ಯಾಪ್ಗಳನ್ನು ಹಾಕಬೇಕು, ಎಲ್ಲಿ ಬಾರ್ಗ್ರಾಫು ಚಾರ್ಟ್ಗ್ರಾಫು ಯಾವ ಥರ ನಾವು ಇನ್ವಾಲ್ವ್ಮೆಂಟ್ ಮಾಡ್ಬೋದು ಅದರಲ್ಲಿ ಅಂತ ತಿಳ್ಕೊಂಡೆ. ಆಮೇಲೆ ಈ ಪ್ರಿಸೈಸ್ ರೈಟಿಂಗು, ಆಮೇಲೆ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಅಂದ ಪೇಪರನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಈ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡನ್ನು ಎಡಿಟರ್ ಸಹಾಯಕ್ಕಾಗಿ ಎಡಿಟರಲ್ ಪೇಜನ್ನು ಇದು ರೆಫರ್ ಮಾಡ್ತಾ ಇದ್ದೆ. ಈ ಥರ ನಾನು ಪ್ರಿಪ್ರೇಷನ್ ಮಾಡಿದೆ ಸರ್. ಟೋಟಲ್ ಆಗಿ ಪಿ ಎಸ್ ಐ ಆಗಬೇಕಂದ್ರೆ 8 to 9 hours ಸ್ಟಡಿ ಮಾಡಿದ್ರೆ ನಾವು ಪಕ್ಕ ಪಿ ಎಸ್ ಐ ಆಗ್ತೀವಿ ಅಂತ ನನಗೆ ಇದಿದೆ ಸರ್. ಇವಾಗ ಹಂಗಮ್ಮ, ನೀವು ಒಬ್ಬ ಮಹಿಳೆಯಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ನಮಗೆ ಭಾಳ ಅಭಿಮಾನ ಮತ್ತು ಅಷ್ಟೇ ಖುಷಿ ಅನ್ನಿಸ್ತದೆ. ಇಲಾಖೆ ಸೇರ್ಕೊಂಡ ಮೇಲೆ ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು, ಒಂದು ಅದ್ರ ಬಗ್ಗೆ ಒಂದಿಷ್ಟು ಇಲಾಖೆ ಬಗ್ಗೆ ಒಂದಿಷ್ಟು ಹೇಳ್ಕೊಡಿ ಅಂತ? ಸರ್, ಇಲಾಖೆ ಬಗ್ಗೆ ಹೇಳಬೇಕಂದ್ರೆ ಇದು ಸಾಮಾಜಿಕವಾಗಿ ಜವಾಬ್ದಾರಿ ಇರುವಂಥ ಒಳ್ಳೆಯ ಒಂದು ಇಲಾಖೆ ಇದೆ. ನಮ್ಮ ಮೇಲೆ ಜನರು ತುಂಬಾ ನಂಬಿಕೆ ಇಟ್ಟಿದ್ದಾರೆ, ನಮ್ಮ ಈ ಡಿಪಾರ್ಟ್ಮೆಂಟ್ ಮೇಲೆ. ಏನೇ ಆದ್ರೂ ಪೊಲೀಸ್ನವರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಒಂದು ಇದು ಒಂದು ಹೆಮ್ಮೆಯ ವಿಚಾರ ನನಗೆ ಈ ಡಿಪಾರ್ಟ್ಮೆಂಟಿಗೆ ಬಂದಿರೋದು. ಡಿಪಾರ್ಟ್ಮೆಂಟಲ್ಲಿ ಮಹಿಳೆಯರಿಗೆ ಕಷ್ಟ ಇದೆ ಅಂತ ಏನೂ ಇಲ್ಲ, ಮಹಿಳೆಯರಿಗೂ ತುಂಬ ಎನ್ಕರೇಜ್ಮೆಂಟ್ ಇದೆ. ನಮ್ಮ ಸೀನಿಯರ್ ಆಫೀಸರ್ಸು ತುಂಬ ಎನ್ಕರೇಜ್ ಮಾಡ್ತಾರೆ, ಆ ಥರ ಕೆಲಸ ಮಾಡ್ಬೇಕಮ್ಮ, ಈ ಥರ ಕೆಲಸ ಮಾಡಬೇಕು ಅಂತ ತುಂಬ ಗೈಡ್ಲೈನ್ಸ್ ಮಾಡ್ತಿದ್ದಾರೆ. ಇವತ್ತಿನ ದಿನ ಆ ಥರ ಯಾವುದು ವಾತಾವರಣ ಇಲ್ಲ, ಮುಕ್ತವಾಗಿ ಎಲ್ಲರ ಜೊತೆಗೂ ನಾವು ಬೆರೆತು ವರ್ಕ್ ಮಾಡ್ಬೋದು. ಆಮೇಲೆ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಇವತ್ತೇನೋ ಒಂದು ಮಹಿಳೆ ಅಥವಾ ನಮ್ಮಂಥ ಒಂದು ಮಹಿಳೆ ಕೆಲಸ ಏನಾದರೂ ಕೇಳ್ಕೊಂಡು ಬಂದರೆ ಅವಳಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಲ್ಲ ಈ ಡಿಪಾರ್ಟ್ಮೆಂಟ್ ಮೂಲಕ ಅಂತ ನನಗೆ ತುಂಬ ಹೆಮ್ಮೆ ಇದೆ. ಈ ಡಿಪಾರ್ಟ್ಮೆಂಟ್ ಬಗ್ಗೆ, ಈ ಖಾಕಿ ಯೂನಿಫಾರ್ಮ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅಷ್ಟೇ, ಇದು ಯಾವುದೇ ಒಂದು ಭಯದ ವಾತಾವರಣ ಇಲ್ಲ, ಮುಕ್ತವಾಗಿ ನಾವು ಇಲ್ಲಿ ವರ್ಕ್ ಮಾಡುವಂಥ ಅವಕಾಶ ಇದೆ, ಮಹಿಳೆಯರಿಗೆ ಆಗಲಿ ಯಾರಿಗೇ ಆಗಲಿ ಅವಕಾಶ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಹೇಳ್ತಾ ಇದ್ರಿ ನೀವು ಟಾಪ್ 10 ಬರಬೇಕು, ನೀವು ಭರ್ತಿ ಆಗಂಗಮ್ಮ, ನಿನಗೆ ಆ ಟ್ಯಾಲೆಂಟ್ ಇದೆ ಅಂತ ಹೇಳ್ತಿದ್ರಿ. ಬಟ್ ನನಗೆ ಕಾಂಪ್ರಮೈಸ್ ಮಾಡ್ಕೋತೀನಿ 25th rank ಬಂದಿರೋದಕ್ಕೂ. ಪರವಾಗಿಲ್ಲ ಸರ್, ನಾನು ಅಷ್ಟು ಹಾರ್ಡ್ ವರ್ಕ್ ನಿಮ್ಮ ಗೈಡೆನ್ಸಲ್ಲಿ ಮಾಡಿದ್ದಕ್ಕೆ 25th rank ಬಂದಿದ್ದೀನಿ, ಅದು ಖುಷಿ ಇದೆ ನನಗೆ. ಇನ್ನು ಮುಂದೆ ನಿಮ್ಮ ಗೈಡೆನ್ಸಲ್ಲಿ ನಾನು ಓದೋಕ್ಕೆ ಇಷ್ಟಪಡ್ತೀನಿ. ನನಗೆ ಇನ್ನೂ DYSP ಆಗಬೇಕು, ಮುಂದಿನ ಇದೇ ಇಲಾಖೆಯಲ್ಲಿ ನಾನು ಮುಂದುವರಿಬೇಕಂತ ತುಂಬ ಆಸೆ ಇದೆ ಸರ್. ಹೈಯರ್ ರ್ಯಾಂಕಲ್ಲಿ ಹೋಗ್ಬೇಕನ್ನೋ ಆಸೆ ಇದೆ ಸರ್. ಗಂಗಮ್ಮ, ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಕಾಲ್ ಆಗಿದೆ, ತಾವು ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ? ಸರ್, ಇವಾಗ ಒಂದು ಎಕ್ಸಾಮ್ ನಾವು PSI ಟ್ಯಾಕಲ್ ಮಾಡಬೇಕಂದ್ರೆ ಫಸ್ಟ್ ಮೇನ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಿಗೆ ನಾವು ಡೈಲಿ 1 hour ಮಿಸ್ಲಿಡಲೇಬೇಕಾಗತ್ತೆ, ಯಾಕಂದರೆ ರನ್ನಿಂಗ್ ಇರುತ್ತೆ 400 meters, ಹಾಗೆ ಜೆಂಟ್ಸ್ಗೂ 600 meters ಇರುತ್ತೆ. ಆ ರನ್ನಿಂಗು ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದೊಂಥರ ಗೇಟ್ ಪಾಸ್ ಇದ್ದಂಗೆ, ಇದು ಗೇಟ್ ಆದಮೇಲೆ ನೆಕ್ಸ್ಟ್ ನಾವು ಮನೆಗೆ ಎಂಟ್ರಿ ಆಗ್ಬೋದು. ಇದೇ ಗೇಟನ್ನೇ ಪಾಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಎಂಟ್ರಿ ಆಗುತ್ತೆ, ಫಿಸಿಕಲ್ ಫೇಲ್ ಆಗುತ್ತೆ. ಅದಕ್ಕೆ ಇದಕ್ಕಾಗಿ 1 hour ನೀವು ಮಿಸ್ಲಿ ಇಡಲೇಬೇಕು. ಈ ಫಿಸಿಕಲ್ನ ನಾವು ಡ್ರೀಮ್ ಕೋಚಿಂಗಲ್ಲಿ ಅವರು ನಮಗೆ ಸರೇ ಕರ್ಕೊಂಡು ಹೋಗ್ತಿದ್ರು ಡೈಲಿ ರನ್ನಿಂಗಿಗೆ, ನಮಗೆ ಲಾಂಗ್ ಜಂಪ್ ಮಾಡಿಸೋರು, ಶಾರ್ಟ್ ಪುಟ್ ಇದು ಪ್ರಿಪ್ರೇಷನ್ ಮಾಡಿಸೋರು, ನಮ್ಗೆ ಎಷ್ಟು ಇವರು ಎಬಿಲಿಟಿ ಇದೆ ಅವರಿಗೆ ಅಂತ ನಾವು ಅಲ್ಲೇ ಪ್ರಿಪ್ರೇಷನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಈಗ ನೀವು ಓನ್ಲಿಯಾಗಿ ನೀವಾದರೂ ಮಾಡ್ಕೋಬೋದು, ಗ್ರೌಂಡಿಗೆ ಹೋಗ್ಬಿಟ್ಟು 400 meters ರೆಗ್ಯುಲರ್ ಆಗಿ ಟಚ್ ಇಟ್ಕೊಳ್ಳಿ. ಇವಾಗ ಶಾರ್ಟ್ ಪೀರಿಯಡ್ ಇದೆ, ಇವ್ರು ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ 1 hour ನೀವು ಫಿಸಿಕಲ್ಗಂತ ಮಿಸ್ಲಿಡಿ, ಅಂದರೆ ನೆಕ್ಸ್ಟು ನೀವು ಏನು ಉಳಿದಿದ್ದ ಅವರ್ ಇದೆ ಅದನ್ನು ಓದಕ್ಕಂತಿಡಿ. ಇಲ್ಲಿ PSIಯಲ್ಲಿ ಮುಕ್ತವಾಗಿ ಅವಕಾಶವಿದೆ, ಯಾವುದೇ ಅನ್ಯ ಮಾರ್ಗಗಳು ಇಲ್ಲ, ಮುಕ್ತವಾಗಿ ಇರೋದೊಂದೇ ಒಂದೇ ಒಂದು ಹಾರ್ಡ್ ವರ್ಕು, ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ ಮಾತ್ರ ನಿಮಗೆ ಇದೆ ಸರ್. ಆಮೇಲೆ ಇದರಲ್ಲಿ ಫುಲ್ಲಿ 100% ಟ್ರಾನ್ಸ್ಪರೆನ್ಸಿ ಇದೆ, ಯಾವುದು ಏನು ಅನ್ಯ ಮಾರ್ಗಗಳು ಇದರಲ್ಲಿ ನಡೆಯಲ್ಲ. ನೀವು ಮೇನ್ಲಿ ಬರಬೇಕಂದ್ರೆ PSIಗೆ ಓನ್ಲಿ ಹಾರ್ಡ್ ವರ್ಕ್, ನಿಮ್ಮ ಪ್ರಾಮಾಣಿಕತೆ, ಇಷ್ಟು ಬಿಟ್ಟರೆ ಏನೂ ಅವಶ್ಯಕತೆ ಇಲ್ಲ ಈ ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ. ಕೊನೆಯದಾಗಿ ಗಂಗಮ್ಮ, ತಮ್ಮ ಜೀವನದಲ್ಲಿ ಅತಿ ಕಷ್ಟಕರವಾದ ದಿನ ಯಾವ್ದು, ಅತಿ ತಾವು ತಮ್ಮ ಜೀವನದಲ್ಲಿ ಖುಷಿ ಪಟ್ಟಂಥ ದಿನ ಯಾವ್ದು ಪ್ಲೀಸ್ ಹೇಳಿ ಅಂತ? ಖಂಡಿತ ಹಂಚ್ಕೊತೀನಿ ಸರ್. 2014 ನಾನು ಇದೇ PSI ಅಟೆಂಡ್ ಮಾಡಿದೆ, ಅವಾಗ ಫೇಲ್ಯೂರ್ ಆದೆ. ನಾನು ಫೇಲ್ಯೂರ್ ಆದ ತಕ್ಷಣ ನನಗೆ ಹೇಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಏ ಇವಳೇನಾಗ್ತಾಳೆ, ಇವಳಿಗೇನಾಗುತ್ತೆ, ಇದೆಲ್ಲ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕಂತ ತುಂಬ ಹೇಳ್ಸಿದ್ರು. ಅದಂಥ ಕಷ್ಟ ದಿನ ನನಗೆ, ಆ ರಿಸಲ್ಟ್ ಬಂದ ಕಷ್ಟ ದಿನ, ಅದು ಅತಿ ನೋವಂತ ತಂದ ದಿನ.
ಅದೇ 2016 ನಾ ಎಕ್ಸಾಮ್ ಬರೋದು ಸಕ್ಸಸ್ ಆಗಿ ನನಗೆ ಎಂದು ಡ್ರೀಮ್ ಟೀಮಿಂದ ಸನ್ಮಾನ ಮಾಡ್ತಾರಂತ ಖುಷಿ ಆಯಿತು. ಎಲ್ಲರ ಮುಂದೆ ನನ್ನ ತಂದೆ ತಾಯಿ ಮುಂದೆ, ನನ್ನ ಹುಡ್ಬಿ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ ಏನು ಸನ್ಮಾನ ಮಾಡಿದರು ಅವತ್ತು ನನ್ನ ಅವ್ರ ಎಲ್ಲ ನನ್ನ ಫ್ಯಾಮಿಲಿ ಮುಂದೆ ಇರೋವಂಥ ಖುಷಿನ ನೋಡ್ಬಿಟ್ಟು ನನಗೆ ಅವತ್ತು ನನಗೆ ಆನಂದ ಬಾಷ್ಪ ಬಂತು. ಅವತ್ತೇ ನನಗೆ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗಂಗಮ್ಮ, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಗೆ ಕೂಡ ಹಂಚಿಕೊಂಡಿದ್ದೀರಿ, ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಬಂದಿದ್ದೀರಿ. ಮತ್ತೆ ನಮ್ಮ ಸಂಸ್ಥೆಗೆ ಬನ್ನಿ, ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ಒಂದಿಷ್ಟು ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್, ಬರ್ತೀನಿ. ನನ್ನ ಸಂಸ್ಥೆ ನನ್ನ ಹೆಮ್ಮೆ. ನಾನು ಯಾವಾಗ ಬಿಡುವಿನ ಸಮಯ ಇರುತ್ತೆ ನಾನು ಧಾರವಾಡ ಕಡೆ ಬಂದಾಗ ಬಂದೇ ಬರ್ತೀನಿ. ನಮ್ಮ ತಮ್ಮನ ಭೇಟಿ ಮಾಡ್ತೀನಿ. ನನಗೂ ಬೆರಿಬೇಕು ವಿದ್ಯಾರ್ಥಿ ಜೊತೆಗೆ, ನಾನು ವಿದ್ಯಾರ್ಥಿ ಆಗಬೇಕು ಮತ್ತೆ ಅನ್ನೋ ಒಂದು ಹಂಬಲ ಇದೆ ನನಗೆ. ಹಿಂದಿನ ಈಗ ಕೋಚಿಂಗಿಗೆ ಬಂದವರು ನನ್ನ ನಂಬರ್ ತೊಗೊಂಡು ಸಾಕಷ್ಟು ಜನ ಕರೆ ಮಾಡಿ ನನ್ನ ಕೇಳಿದ್ರೆ ಎಷ್ಟು ನಿಮಗೆ ಏನು ಥರ ಪ್ರಿಪ್ರೇಷನ್ ಮಾಡಿದಿರಿ ಹೆಂಗೆ ಅಂತ, ಅವ್ರಿಗೂ ಗೈಡೆನ್ಸ್ ಕೊಟ್ಟಿದ್ದೀನಿ. ಅವರು ನನ್ನ ಹಿಂದಿನ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಅದು ಅಪಾಯಿಂಟ್ ಆಗಿದ್ದಾರೆ. ಅದು ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ಅದೊಂದು ನನಗೆ ಮೀಟ್ ಆದಾಗ ಹೇಳ್ತಿರ್ತಾರೆ ನಾವು ಗೈಡ್ ಮಾಡಿದಿರಿ ಅಂತ ಹೇಳ್ತಿದ್ದಾರೆ, ಅದು ನನಗೆ ಖುಷಿ ಇದೆ. ನೋಡಿದ್ರಲ್ಲ ಸ್ನೇಹಿತರೆ PSI ಗಂಗಮ್ಮಳ ಕಥೆಯನ್ನ. ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. Change your dream. The Unique Dream channel. Subscribe ಮಾಡಿ. ನಮ್ಮೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.